ಮನೆಯ ಸಾವನ್ನೇ ಇಷ್ಟೊಂದು ರಾಜಕೀಯಗೊಳಿಸಿದರೆ ಹೇಗೆ? ತಮ್ಮನ ಮಗನ ಸಾವಿನ ವಿಚಾರದಲ್ಲಿ ರೇಣುಕಾಚಾರ್ಯ ನಡೆ ಎಷ್ಟು ಸರಿ? ಕೊಲೆಯೋ ಸಹಜ ಸಾವೋ ನಿರ್ಧಾರ ಮಾಡೋರು ಯಾರು? ರಾಜಕೀಯಕ್ಕಾಗಿ ಪ್ರಕರಣದ ದಾರಿ ತಪ್ಪಿಸುವ ಯತ್ನ ನಡೆಯುತ್ತಿದೆಯೇ? ಶಾಸಕ ಹಾಗೂ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ರೇಣುಕಾಚಾರ್ಯ ಅವರ ಸಹೋದರನ ಮಗನ ಸಾವಿನ ಸುದ್ದಿ ರಾಜ್ಯಾದ್ಯಂತ ಸದ್ದು ಮಾಡುತ್ತಿದೆ. ಇದು ಸಹಜ ಸಾವೋ ಅಥವಾ ಕೊಲೆಯೋ ಎಂಬ ಅನುಮಾನ ಎಲ್ಲರಿಗೂ ಇದೆ. ಆದರೆ ಅದರ ತೀರ್ಮಾನ ಮಾಡಬೇಕಿರುವುದು ಪೊಲೀಸರ ತನಿಖೆ. ಆದರೆ ಶಾಸಕ ರೇಣುಕಾಚಾರ್ಯ ಸೇರಿದಂತೆ ಅವರ ಕುಟುಂಬದ ಸದಸ್ಯರ ಹೇಳಿಕೆಗಳನ್ನು ಗಮನಿಸಿದರೆ ಮೇಲಿನ ಈ ಎಲ್ಲ ಪ್ರಶ್ನೆಗಳು ಉದ್ಭವಿಸುವುದು ಸಹಜ. ರಾಜಕೀಯದಲ್ಲಿ ಚಿಕ್ಕಪ್ಪನಿಗೆ ಸಹಕಾರಿಯಾಗಿ ಇದ್ದ ಈತ ಅದ್ಯಾವ ಕಾರಣಕ್ಕೆ ಸಾವಿಗೀಡಾದನೋ ಗೊತ್ತಿಲ್ಲ. ಆದರೆ ಅದರ ಲಾಭ ಪಡೆಯಲು ರೇಣುಕಾಚಾರ್ಯ ಪ್ರಯತ್ನ ಮಾಡುತ್ತಿದ್ದಾರೆ. ಆತ ಕಾಣಿಯಾದಾಗಲೇ ನನ್ನ ಮಗನನ್ನು ನಾನೇ ಕೊಂದೆ ಕಂದ ಎಂದು ಹೊಲಗುವ ಮೂಲಕ ಏನೋ ಸಂದೇಶ ನೀಡಲು ಹೊರಟರು. ಸಾವಿನ ನಂತರ ಆಡಿಯೋ ಬಿಡುಗಡೆ ಮಾಡಿ ಹಿಂದೂ ಹುಲಿ ಎನ್ನುತ್ತಾ ಎಲ್ಲೋ ಒಂದು ಕಡೆ ಪ್ರಕರಣಕ್ಕೆ ಕೋಮು ಬಣ್ಣ ಬಳಿಯುವ ಪ್ರಯತ್ನ ನಡೆಸಿದರು. ಪೊಲೀಸರು ಇದು ಮೇಲ್ನೋಟಕ್ಕೆ ಅಪಘಾತ ಎನ್ನುತ್ತಿದ್ದಂತೆ ರೇಣುಕಾಚಾರ್ಯ ಮತ್ತು ಬಿಜೆಪಿ ಕಾರ್ಯಕರ್ತರಿಗೆ ಪೊಲೀಸರ ಮೇಲೆ ಸಿಟ್ಟು ಬಂದಿದೆ. ಅಷ್ಟಕ್ಕೂ ಅಲ್ಲಿರುವ ಎಡಿಜಿಪಿ ಅಲೋಕ್ ಕುಮಾರ್ ದಕ್ಷತೆಗೆ ಹೆಸರುವಾಸಿ. ಈ ಪ್ರಕರಣವನ್ನು ಅವರಷ್ಟಕ್ಕೆ ಅವರು ತನಿಖೆ ನಡೆಸಲು ಬಿಟ್ಟರೆ ಶೀಘ್ರವೇ ಅದರ ಫಲಿತಾಂಶವನ್ನು ಬಿಚ್ಚಿಡುತ್ತಾರೆ. ಆದರೆ ರೇಣುಕಾಚಾರ್ಯ ಅವರಿಗೆ ಇದು ಇಷ್ಟು ಬೇಗ ಬಗೆಹರಿಯಬೇಕು ಎಂಬ ಆಸೆ ಇದ್ದಂತೆ ಕಾಣುವುದಿಲ್ಲ. ಹೇಗಾದರೂ ಮಾಡಿ ಈ ಪ್ರಕರಣವನ್ನು ತಮ್ಮ ಚುನಾವಣೆವರೆಗೆ ಮುಂದುವರಿಸಿದರೆ ಸಿಂಪತಿ ಸಿಗಬಹುದು ಎಂಬ ಆಸೆ ಎದ್ದು ಕಾಣುತ್ತಿದೆ. ಕ್ಯಾಮರಾ ಮುಂದೆ ಅವರು ನೀಡುವ ಹೇಳಿಕೆಗಳು, ಊಟ ಬಿಟ್ಟಿದ್ದೇನೆ ಎಂದು ಹೆಣ್ಣು ಮಕ್ಕಳು ಅವರಿಗೆ ಊಟ ತಿನ್ನಿಸುವ ರೀತಿ, ಅವರ ಮಾತುಗಳು, ಕನೆಕ್ಟ್ ಮಾಡಲು ವಿಷಯಗಳೆಲ್ಲವೂ ರೇಣುಕಾಚಾರ್ಯ ಅವರನ್ನು ಜನ ಅಸಹ್ಯದಿಂದ ನೋಡುವಂತೆ ಮಾಡುತ್ತಿದೆ. ಯಾವುದೇ ಸಾವಿನ ಮನೆಯಲ್ಲಿ ಸಂಕಷ್ಟ ಇರುತ್ತೆ, ಆದರೆ ಅದನ್ನು ಯಾರೂ ಇಷ್ಟೊಂದು ಸಾರ್ವತ್ರಿಕ ಮಾಡುವ ಪ್ರಯತ್ನ ಮಾಡುವುದಿಲ್ಲ. ಆದರೆ ರೇಣುಕಾಚಾರ್ಯ ಅದನ್ನು ಮಾಡುತ್ತಿದ್ದಾರೆ. ಊರೂರಿಂದ ಅವರ ಮನೆಗೆ ಅಡುಗೆ ಮಾಡಿಕೊಂಡು ಬಂದು ಬಡಿಸುವವರ ಸಂಖ್ಯೆ ಹೆಚ್ಚಾಗುತ್ತಿದೆ. ಅದನ್ನು ವಿಡಿಯೋ ಮಾಡಿ ಜಾಲತಾಣದಲ್ಲಿ ಹಂಚಿ ಹೆಚ್ಚು ಜನರಿಗೆ ತಲುಪುವಂತೆ ಮಾಡಲಾಗುತ್ತಿದೆ. ಇದರ ಉದ್ದೇಶ ರಾಜಕೀಯ ಲಾಭ ಎಂದಷ್ಟೇ ಮೇಲ್ನೋಟಕ್ಕೆ ಗೊತ್ತಾಗುತ್ತದೆ. ಅಷ್ಟಕ್ಕೂ ಚಂದ್ರು ಸಾವಿನ ರಹಸ್ಯದ ಕುರಿತು ಮೊದಲೇ ಊಹೆಗಳಲ್ಲಿ ಯಾರೂ ಮಾತನಾಡಲೇಬಾರದು. ಘಟನೆಯನ್ನು ವಿಶ್ಲೇಷಿಸುವ ತಜ್ಞರು ಅದರ ನಿರ್ಧಾರ ಮಾಡಬೇಕಾಗುತ್ತದೆ. ಇದನ್ನು ಕೊಲೆ ಎನ್ನಲು ಬಿಜೆಪಿ ಕಾರ್ಯಕರ್ತರು ಯಾರು? ಪೊಲೀಸರ ದಿಕ್ಕು ತಪ್ಪಿಸಲು ಅವರಿಗೇನು ಅಧಿಕಾರ ಇದೆ? ಈವರೆಗೆ ಕಂಡವರ ಮನೆಯ ಹೆಣವನ್ನಿಟ್ಟುಕೊಂಡು ರಾಜಕೀಯ ಮಾಡುತ್ತಿದ್ದ ಬಿಜೆಪಿಗರು ಇದೀಗ ತಮ್ಮ ಮನೆಯ ಸಾವನ್ನೇ ರಾಜಕೀಯಕ್ಕೆ ಬಳಸುವಷ್ಟರ ಮಟ್ಟಿಗೆ ಇಳಿದಿದ್ದಾರೆ ಎಂಬುದು ಮಾತ್ರ ವಿಪರ್ಯಾಸ. ಒಟ್ಟಾರೆ ಸಾವಿಗೀಡಾದ ವ್ಯಕ್ತಿಯ ಸಾವಿಗೆ ನ್ಯಾಯ ಸಿಗಬೇಕಿದೆ. ಇದನ್ನು ಕೊಡಿಸುವವನೇ ಪೊಲೀಸರದ್ದು. ಅಲೋಕ್ ಕುಮಾರ್ ಅಂತಹದ್ದನ್ನು ಸಮರ್ಥವಾಗಿ ಮಾಡಿದ್ದಾರೆ. ಇನ್ನೂ ಅವರಿಗೆ ಧಮಕಿ ಹಾಕುವ ವರಸೆಯನ್ನು ರೇಣುಕಾಚಾರ್ಯ ಬಿಟ್ಟರೆ ಒಳ್ಳೆಯದು. ಅಲೋಕ್ ಕುಮಾರ್ ರೇಣುಕಾಚಾರ್ಯ ಅವರಿಗಿಂತ ದೊಡ್ಡ ದೊಡ್ಡ ರಾಜಕಾರಣಿಗಳ ಪ್ಯಾಂಟನ್ನೇ ಒದ್ದೆ ಮಾಡಿದ್ದವರು. ಅವರಿಗೆ ಏನು ಮಾಡಬೇಕು ಎಂಬುದು ಗೊತ್ತಿದೆ. ಆ ದಕ್ಷತೆ ಅವರಿಗಿದೆ. ಸೂಕ್ತ ತನಿಖೆಯನ್ನು ಅವರು ಮಾಡಿಯೇ ಮಾಡುತ್ತಾರೆ. ಆ ಸಾವಿಗೆ ಕೊಲೆಯೋ ಅಪಘಾತವೋ ಎಂಬ ತಾರ್ಕಿಕ ಅಂತ್ಯವನ್ನು ಪೊಲೀಸರು ಕೊಟ್ಟೇ ಕೊಡುತ್ತಾರೆ. ಅಲ್ಲಿಯವರೆಗೆ ಕಾಯಲೇಬೇಕು. ಆದರೆ ಅದನ್ನು ರಾಜಕೀಯಗೊಳಿಸುವ ಹುನ್ನಾರವನ್ನು ಕೈಬಿಡಬೇಕು.